ಸ್ನೇಹಿತರೆ, ನಮಸ್ಕಾರ. ಇಡೀ ದೇಶದಲ್ಲಿ ಚುನಾವಣೆ ಕಾವು ಬಿರುಬೇಸಿಗೆಯಲ್ಲಿ ರಂಗೇರಿದೆ. ಇದೇ ಹೊತ್ತಿನಲ್ಲಿ ಸಂಘರ್ಷ ಪೀಡಿತ ಮಣಿಪುರದಲ್ಲಿ ಚುನಾವಣೆ ಹೇಗಿದೆ ಎಂಬ ಕುತೂಹಲ ಇದ್ದೇ ಇರುತ್ತೆ. ಮೇ 3ರಂದು ಆರಂಭವಾದಂತಹ ಜನಾಂಗೀಯ ಕಲಹದ ನಂತರದಲ್ಲಿ ಮಣಿಪುರ 2 ವಿಭಾಗವಾಗಿರುವುದನ್ನು ಈ ಹಿಂದಿನ ವಿಡಿಯೋಗಳಲ್ಲಿ ನಾವು ಸಾಕಷ್ಟು ವಿವರಿಸಿದ್ದೇವೆ. ಈ ವಿಡಿಯೋದಲ್ಲಿ ಮಣಿಪುರದ ಚುನಾವಣೆ ಕಣದ ಬಗ್ಗೆ ತಿಳಿಸುವ ಕಿರು ಪ್ರಯತ್ನವನ್ನು ಮಾಡುವೆ. ಅಂದ ಹಾಗೆ ನೀವಿನ್ನೂ ಈ ದಿನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವಾದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿರಿ. ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸ್ನೇಹಿತರೆ, ಮಣಿಪುರದಲ್ಲಿ ಕೆಲವು ಸ್ವಾರಸ್ಯಕರ ಬೆಳವಣಿಗೆಗಳಾಗಿವೆ. 56 ಇಂಚಿನ ಎದೆಯ ಮೋದಿಯವರು ಚುನಾವಣೆ ಸಂದರ್ಭದಲ್ಲಿ ಆದರೂ ಕೂಡ ಮಣಿಪುರಕ್ಕೆ ಹೋಗುತ್ತಾರೋ ಇಲ್ಲವೋ ಗೊತ್ತಿಲ್ಲ. ಆದರೆ ಮಣಿಪುರದಲ್ಲಿ ಇರುವಂತಹ 2 ಲೋಕಸಭಾ ಕ್ಷೇತ್ರಗಳಲ್ಲಿ ಒಂದರಲ್ಲಿ ಈ ಬಾರಿ BJP ಸ್ಪರ್ಧಿಸ್ತಾ ಇಲ್ಲ. ಇಲ್ಲಿ NDA ಮೈತ್ರಿಕೂಟದ ಭಾಗವಾಗಿ ಗುರುತಿಸಿಕೊಂಡಿರುವಂತಹ ನಾಗಾ ಪೀಪಲ್ಸ್ ಫ್ರಂಟ್ ಅಂದರೆ NPF ಅಭ್ಯರ್ಥಿಗೆ ತಮ್ಮ ಬೆಂಬಲವನ್ನು ನೀಡುವುದಾಗಿ ಮಣಿಪುರ ಮುಖ್ಯಮಂತ್ರಿ ಬಿರೇನ್ ಸಿಂಗ್ ಘೋಷಿಸಿದ್ದಾರೆ. ಇದು ಮೈತ್ರಿಗೆ ನೀಡಿದ ಸ್ಥಾನವೆಂದು ಸರಳವಾಗಿ ಗ್ರಹಿಸಿಬಿಡಬೇಕಾದಂತಹ ಸಂಗತಿಯಲ್ಲ. ಅದರಾಚೆಗೂ ಗಮನಿಸಬೇಕಾದಂತಹ ಕೆಲವು ಸತ್ಯಗಳು ಇದರಲ್ಲಿವೆ. ಇಂಫಾಲ ಕಣಿವೆ ಅಂದರೆ ಮೈತೈ ಸಮುದಾಯದ ಪ್ರಾಬಲ್ಯವಿರುವ ಒಳ ಮಣಿಪುರ ಲೋಕಸಭಾ ಕ್ಷೇತ್ರ ಮತ್ತು ಬುಡಕಟ್ಟು ಸಮುದಾಯಗಳಾದ ನಾಗಾ ಕುಕಿ ಪ್ರಾಬಲ್ಯವಿರುವಂತಹ ಗುಡ್ಡಗಾಡುಗಳನ್ನು ಒಳಗೊಂಡಿರುವಂತಹ ಹೊರ ಮಣಿಪುರ ಲೋಕಸಭಾ ಕ್ಷೇತ್ರ. ಇದು ಪರಿಶಿಷ್ಟ ಪಂಗಡ ಮೀಸಲು ಕ್ಷೇತ್ರವೂ ಹೌದು. ಈ 2 ಪುಟ್ಟ ಕ್ಷೇತ್ರಗಳು ಮಣಿಪುರ ರಾಜ್ಯದಲ್ಲಿ ಇವೆ. ಮಣಿಪುರದಲ್ಲಿ BJP ಕಳೆದೆರಡು ಚುನಾವಣೆಯಲ್ಲಿ ಮತ ಪ್ರಮಾಣದಲ್ಲಿ ಏರಿಕೆ ಕಂಡಿದ್ದರೂ ಕೂಡ ಈ ಬಾರಿ ಮೈತ್ರಿಗೆ ಒಂದು ಕ್ಷೇತ್ರವನ್ನು ಬಿಟ್ಟುಕೊಟ್ಟಿದ್ದು ಏತಕ್ಕೆ ಎಂಬುದು ಕೂಡ ಚರ್ಚಿಸಬೇಕಾದಂತಹ ಸಂಗತಿ. ಹೊರ ಮಣಿಪುರ ಕ್ಷೇತ್ರದಲ್ಲಿ 2019ರಲ್ಲಿ BJP ಸ್ಪರ್ಧಿಸಿ 289745 ಮತಗಳನ್ನು ಪಡೆದಿತ್ತು. BJP ಅಭ್ಯರ್ಥಿ ಶೋಕಪಾವ್ ಅವರು 2ನೇ ಅತಿ ಹೆಚ್ಚು ಮತ ಪಡೆದ ಅಭ್ಯರ್ಥಿಯಾಗಿದ್ದರು. 2014ರಲ್ಲಿ 75828 ಮತಗಳನ್ನು BJP ಅಭ್ಯರ್ಥಿ ಪಡೆದು 3ನೇ ಸ್ಥಾನದಲ್ಲಿದ್ದರು. ಅಂದರೆ 5 ವರ್ಷಗಳ ಅಂತರದಲ್ಲಿ BJP ಮತ ಪ್ರಮಾಣ ಶೇಕಡ 23.94% ಹೆಚ್ಚಾಗಿತ್ತು. ಕಾಂಗ್ರೆಸ್ ಅಭ್ಯರ್ಥಿ ಥಾಂಗ್ಸೋ 2014ರಲ್ಲಿ ಗೆದ್ದಿದ್ದರೂ ಕೂಡ ಹಿಂದಿನ ಚುನಾವಣೆಗೆ ಹೋಲಿಸಿದರೆ ಶೇಕಡ 7.01 ಮತಗಳು ಇಳಿಕೆಯಾಗಿದ್ದವು. 2019ರ ವೇಳೆಗೆ ಕಾಂಗ್ರೆಸ್ ಮತ ಪ್ರಮಾಣ ಶೇಕಡ 20.68% ಕುಸಿದಿತ್ತು. ಈ ಎಲ್ಲ ಮತಗಳು BJP ಶಿಫ್ಟ್ ಆದಂತೆ ಕಾಣ್ತಾ ಇತ್ತು. ಹಿಂದಿನ ಚುನಾವಣೆಗಳಲ್ಲಿ ಭಾರೀ ಮತಗಳನ್ನು ಗಳಿಸಿದರೂ ಕೂಡ ಮಣಿಪುರ ಹೊರಕ್ಷೇತ್ರದಲ್ಲಿ BJP ಸ್ಪರ್ಧಿಸದಂತಹ ಇಕ್ಕಟ್ಟಿಗೆ ಇಂದು ಸಿಲುಕಿದೆ. ಮೇ 3ರಂದು ಆರಂಭವಾದ ಜನಾಂಗೀಯ ಕಲಹದಲ್ಲಿ ಗುಡ್ಡಗಾಡು ಮತ್ತು ಕಣಿವೆಯಾಗಿ ಮಣಿಪುರ ಬೇರ್ಪಟ್ಟಿದೆ. ಬಹುಸಂಖ್ಯಾತ ಮೈತೈ ಪರ ಧೋರಣೆಯನ್ನು ಹೊಂದಿರುವಂತಹ BJP ಈಗ ಗುಡ್ಡಗಾಡಿನ ಜನರ ಎದುರು ಮಾತನಾಡದ ಸ್ಥಿತಿಗೆ ತಲುಪಿದಂತೆ ಕಾಣ್ತಾ ಇದೆ. ಆದರೆ ಮಣಿಪುರ ಕಲಹಕ್ಕೆ BJPಯ ಪಾಲು ದೊಡ್ಡದಿದೆ. ಮೋದಿ ಸುಮ್ಮನಿರುವುದರಿಂದಲೇ ಇಷ್ಟು ಕಾಲ ಈ ಕಲಹ ಮುಂದುವರಿಯಿತು ಎಂಬ ಬೇಸರ ಮೈತೈ ಸಮುದಾಯದ ಸಾಮಾನ್ಯ ಜನರಲ್ಲೂ ಕೂಡ ಇದೆ. ಬೇಟಿ ಕಾ ಸಮಾಲ್ ಹೇ ಬೇಟಿ ಕಾ ಸಮಾಲ್ ಹೇ ನರೇಂದ್ರ ಮೋದಿ ಮಣಿಪುರ ಪ್ರಜಾ ಮೇ ನಹಿ ಚಾಹಿಯೇ. ಕುಕಿ ಸಮುದಾಯದಲ್ಲೂ ಕೂಡ ಇದೇ ಭಾವನೆ ಕಂಡುಬರುತ್ತೆ. ಚುನಾವಣೆಗೆ ಪೂರಕವಾಗಿ ಕಾಂಗ್ರೆಸ್ನ ಕೆಲವು ಬೆಳವಣಿಗೆಗಳನ್ನು ನಾವು ಗಮನಿಸಬೇಕಾಗುತ್ತೆ. ಮಣಿಪುರ ದಳ್ಳೂರಿಗೆ ತುತ್ತಾದಂತಹ ಬಳಿಕ 2 ಬಾರಿ ರಾಹುಲ್ ಗಾಂಧಿ ಅವರು ಮಣಿಪುರಕ್ಕೆ ಭೇಟಿ ನೀಡಿದರು. ಭಾರತ್ ಜೋಡೋ ನ್ಯಾಯಯಾತ್ರೆಯನ್ನು ಮಣಿಪುರದ ಥೌಬಾಲ್ ಜಿಲ್ಲೆಯಿಂದ ಆರಂಭಿಸಿದರು. ಮೈತೈ ಕುಕಿ ಸಮುದಾಯದ ಜನಾಂಗೀಯ ಕಲಹಕ್ಕೆ ತುತ್ತಾದ ಬಹುಮುಖ್ಯವಾದ ಜಿಲ್ಲೆಗಳಲ್ಲಿ ಥೌಬಾಲ್ ಕೂಡ ಒಂದು. ಇದು ಮೈತೈ ಸಮುದಾಯದ ಪ್ರಾಬಲ್ಯವಿರುವಂತಹ ಪ್ರದೇಶವಾಗಿದೆ. ಥೌಬಾಲ್ನಿಂದ ಕ್ರಮಿಸಿ ಕಾಂಗ್ಪೊಪ್ಕಿ ಸೇನಾಪತಿ ಜಿಲ್ಲೆಗಳನ್ನು ದಾಟಿ ನಾಗಾಲ್ಯಾಂಡ್ ರಾಜ್ಯಕ್ಕೆ ರಾಹುಲ್ ಗಾಂಧಿ ಅವರ ಯಾತ್ರೆ ಪ್ರವೇಶಿಸಿತ್ತು. ರಾಹುಲ್ ಗಾಂಧಿ ಹಾದುಹೋಗಿರುವಂತಹ ಭಾಗಗಳನ್ನು ನಾವು ಗಮನಿಸಬೇಕಾಗುತ್ತೆ. ಹಿಂಸಾಚಾರ ಪೀಡಿತ ಜಿಲ್ಲೆಗಳಲ್ಲಿ ಕಾಂಗ್ಪೊಪ್ಕಿ ಹೆಸರು ಮೊದಲ ಸ್ಥಾನದಲ್ಲಿ ನಿಲ್ಲುತ್ತೆ. ಇದು ಕುಕಿ ಸಮುದಾಯದ ಪ್ರಾಬಲ್ಯವಿರುವ ಜಿಲ್ಲೆಯಾದರೂ ಕೂಡ ಮೇ 3ರಂದು ಮತ್ತು 4ರಂದು ನಡೆದಂತಹ ಕಲಹದಲ್ಲಿ ಮೈತೈ ಪುರುಷರು ಕುಕಿ ಮಹಿಳೆಯರನ್ನು ಬೆತ್ತಲು ಮಾಡಿ ಮೆರವಣಿಗೆ ಮಾಡಿದ್ದು ಇದೇ ಪ್ರದೇಶದಲ್ಲಿ. ಇನ್ನು ಸೇನಾಪತಿ ಜಿಲ್ಲೆಯು ನಾಗಾ ಬುಡಕಟ್ಟು
ಜನಾಂಗ ಹೆಚ್ಚಿರುವಂತಹ ಪ್ರದೇಶ. ಒಟ್ಟಾರೆಯಾಗಿ ಮೈತೈ, ಕುಕಿ, ನಾಗ ಈ ಮೂರು ಸಮುದಾಯಗಳಿರುವಂತಹ ಪ್ರದೇಶಗಳನ್ನು ಭಾರತ್ ಜೋಡೋ ನ್ಯಾಯಯಾತ್ರೆ ಕ್ರಮಿಸಿತ್ತು. ಈ ಮೂರು ಸಮುದಾಯಗಳು ಕೂಡ ರಾಹುಲ್ ಗಾಂಧಿಯವರ ಪ್ರವೇಶದಿಂದ ಖುಷಿಯಾಗಿದ್ದವು, ಅದ್ದೂರಿ ಸ್ವಾಗತವನ್ನು ಕೂಡ ಕೋರಿದ್ದವು. ಆದರೆ ಬಿಜೆಪಿ ನಾಯಕರು ಹೀಗೆ ಮೂರು ಪ್ರದೇಶಗಳಲ್ಲಿ ಕ್ರಮಿಸುವ ಎದೆಗಾರಿಕೆಯನ್ನಾಗಲಿ ಆತ್ಮಸಾಕ್ಷಿಯನ್ನಾಗಲಿ ಹೊಂದಿರುವುದು ಅನುಮಾನ. ಇಂತಹ ದುರಂತದ ಪಾತ್ರಧಾರಿಯಾಗಿ, ಅಪರಾಧಿಯಾಗಿ ಬಿಜೆಪಿ ಇಂದು ನಿಂತಿದೆ. ಬುಡಕಟ್ಟು ಜನರ ಪ್ರದೇಶಕ್ಕೆ ಹೋಗಿ ಮತಯಾಚನೆ ಮಾಡಲಾರದಷ್ಟು ಸ್ಥಿತಿಗೆ ಬಿಜೆಪಿ ಮಣಿಪುರದಲ್ಲಿ ಬಂದು ಕೂತಿರುವುದನ್ನು ನಾವು ನೋಡ್ತಾ ಇದ್ದೀವಿ. ಹೀಗಾಗಿ NPFಗೆ ಬೆಂಬಲ ನೀಡುವುದೇ ಬಿಜೆಪಿಗಿರುವ ಕಟ್ಟಕಡೆಯ ಆಯ್ಕೆಯಾದಂತೆ ಕಾಣುತ್ತೆ. ಕಾಂಗ್ರೆಸ್ ಪಕ್ಷ ಗುಡ್ಡಗಾಡು ಮತ್ತು ಕಣಿವೆ ಎರಡೂ ಭಾಗದಲ್ಲೂ ಕೂಡ ಸ್ವತಂತ್ರವಾಗಿ ಸ್ಪರ್ಧೆಯನ್ನು ಮಾಡ್ತಾ ಇದೆ. ಹೊರ ಮಣಿಪುರ ಕ್ಷೇತ್ರದಲ್ಲಿ ನಾಗ ಸಮುದಾಯಕ್ಕೆ ಸೇರಿದಂತಹ ಮಾಜಿ ಶಾಸಕ ಆಲ್ಫ್ರೆಡ್ ಕಂಗಮ್ ಆರ್ಥರ್ ಅವರಿಗೆ ಕಾಂಗ್ರೆಸ್ ಟಿಕೆಟನ್ನು ನೀಡಿದೆ. ನಾಗ ಪೀಪಲ್ಸ್ ಫ್ರಂಟ್ನಿಂದ ಕುಚುಯಿ ತಿಮೋತಿ ಜಿಮಿಕ್ ಅವರನ್ನು ಕಣಕ್ಕೆ ಇಳಿಸಲಾಗ್ತಾ ಇದೆ. ನಾಗಾಪ್ರಾಬಲ್ಯದ ಉಕ್ರೂಲ್ ಜಿಲ್ಲೆಯಲ್ಲಿ ಚುನಾವಣಾ ತಯಾರಿಯ ಭಾಗವಾಗಿ ಇತ್ತೀಚೆಗೆ ಆಯೋಜಿಸಲಾಗಿದ್ದಂತಹ ಮೂರು ಪ್ರತ್ಯೇಕ ಸಾರ್ವಜನಿಕ ಸಭೆಗಳಲ್ಲಿ ಬಂದೂಕುದಾರಿಗಳು ಗುಂಡಿನ ದಾಳಿಯನ್ನು ನಡೆಸಿದ್ರು. ಈ ವೇಳೆ ಪ್ರಾಣಾಪಾಯದಿಂದ ಪಾರಾಗಿರುವ ವ್ಯಕ್ತಿ ಆರ್ಥರ್, ಅಂಥವರಿಗೆ ಕಾಂಗ್ರೆಸ್ ಈ ಬಾರಿ ಟಿಕೆಟನ್ನು ನೀಡಿ ಗಮನವನ್ನು ಸೆಳೀತಾ ಇದೆ. ಇತ್ತ NPF ತನ್ನ ಹಾಲಿ ಸಂಸದರ ಬದಲಿಗೆ ನಿವೃತ್ತ ಭಾರತೀಯ ಕಂದಾಯ ಸೇವೆ ಅಧಿಕಾರಿ ಜಿಮಿಕ್ ಅವರಿಗೆ ಟಿಕೆಟನ್ನು ನೀಡಿದೆ. NPFಗೆ ಬೆಂಬಲ ಘೋಷಿಸಿ ಸುಮ್ಮನಿರುವುದಷ್ಟೇ ಬಿಜೆಪಿ ಮುಂದಿರುವ ಆಯ್ಕೆಯಾಗಿದೆ. ಇನ್ನು ಒಳ ಮಣಿಪುರ ಲೋಕಸಭಾ ವಿಚಾರಕ್ಕೆ ಬರುವುದಾದರೆ, ಜವಾಹರಲಾಲ್ ನೆಹರು ವಿಶ್ವವಿದ್ಯಾಲಯದಲ್ಲಿ ಪ್ರೊಫೆಸರ್ ಆಗಿದ್ದಂತಹ ಕೋಯಿಜಮ್ ಬಿಮಲ್ ಅಂಗೋಂಚಾ ಅವರನ್ನು ಕಾಂಗ್ರೆಸ್ ಈ ಸಲ ಒಳ ಮಣಿಪುರದಿಂದ ಕಣಕ್ಕಿಳಿಸ್ತಾ ಇದೆ. ಬಿಜೆಪಿ ಅಭ್ಯರ್ಥಿ ಆಯ್ಕೆ March 26ರವರೆಗೂ ಕೂಡ ಅಂತಿಮವಾಗಿರಲಿಲ್ಲ. ಮಣಿಪುರ ಮುಖ್ಯಮಂತ್ರಿ ಬಿರೇನ್ ಸಿಂಗ್ ಅವರನ್ನೇ ಒಳ ಮಣಿಪುರ ಕ್ಷೇತ್ರದಲ್ಲಿ ಕಣಕ್ಕಿಳಿಸಲು ಬಿಜೆಪಿಯ ರಾಷ್ಟ್ರೀಯ ನಾಯಕರು ಬಯಸಿದರು. ಆದರೆ ಅದಕ್ಕೆ ಬಿರೇನ್ ಸಿಂಗ್ ಒಪ್ಪಿಕೊಂಡಿಲ್ಲ ಎಂಬ ಮಾತುಗಳು ಕೂಡ ಕೇಳಿಬರ್ತವೆ. ಅಂತಿಮವಾಗಿ ಮಣಿಪುರದ ಶಿಕ್ಷಣ ಸಚಿವ ತೌನೋಜಂ ಬಸಂತಕುಮಾರ್ ಸಿಂಗ್ ಅವರನ್ನು ಒಳ ಮಣಿಪುರ ಲೋಕಸಭಾ ಕ್ಷೇತ್ರದಿಂದ ಬಿಜೆಪಿ ಕಣಕ್ಕೆ ಇಳಿಸ್ತಾ ಇದೆ. ಕಾಂಗ್ರೆಸ್ ಮತ್ತು ಬಿಜೆಪಿ ಪಕ್ಷಗಳೆರಡರ ಅಭ್ಯರ್ಥಿಗಳು ಮೈತೈ ಸಮುದಾಯಕ್ಕೆ ಸೇರಿದ್ದಾರೆ. ಇಂಫಾಲ ಕಣಿವೆಗೆ ಹೊಂದಿಕೊಂಡಂತೆ 6 ಜಿಲ್ಲೆಗಳು, ಗುಡ್ಡಗಾಡಿಗೆ ಹೊಂದಿಕೊಂಡಂತೆ 10 ಜಿಲ್ಲೆಗಳಿವೆ. ಇಂಫಾಲ ಕಣಿವೆಯಲ್ಲಿ 10% ಭೂ ಪ್ರದೇಶವಿದ್ದರೂ ಕೂಡ ಅದು ಫಲವತ್ತಾದ ಭೂಭಾಗ. 90%ರಷ್ಟು ಭೂಭಾಗ ಗುಡ್ಡಗಾಡು ಜಿಲ್ಲೆಗಳಲ್ಲಿದೆ. ಮುಖ್ಯವಾಗಿ ಮೂರು ಜನಾಂಗಗಳನ್ನು ಮಣಿಪುರ ಹೊಂದಿದೆ. ಅವುಗಳೆಂದರೆ ಮೊದಲೇ ಹೇಳಿದಂತೆ ಮೈತೈ, ಕುಕಿ ಮತ್ತು ನಾಗ. ಮೈತೈಗಳು ರಾಜ್ಯದ ಜನಸಂಖ್ಯೆಯಲ್ಲಿ 53%ರಷ್ಟು ಇದ್ದಾರೆ. ಪ್ರಧಾನವಾಗಿ ಪೂರ್ವ ಇಂಫಾಲ, ಪಶ್ಚಿಮ ಇಂಫಾಲ, ತೌಬಾಲ್, ಕಕ್ಚಿಂಗ್, ಬಿಷ್ಣುಪುರ ಮತ್ತು ಜಿರಿಬಾಮ್ ಜಿಲ್ಲೆಗಳಲ್ಲಿ ಈ ಮೈತೈ ಸಮುದಾಯದವರು ನೆಲೆಸಿದ್ದಾರೆ. ಇವೆಲ್ಲವೂ ಕಣಿವೆಗೆ ಹೊಂದಿಕೊಂಡಿರುವಂತಹ ಜಿಲ್ಲೆಗಳಾಗಿವೆ. ಒಟ್ಟು ಜನಸಂಖ್ಯೆಯ 41%ರಷ್ಟು ಬುಡಕಟ್ಟು ಸಮುದಾಯಗಳಿವೆ. ಅದರಲ್ಲಿ ನಾಗ ಸಮುದಾಯ 17%ರಷ್ಟು ಮತ್ತು ಕುಕಿಗಳು 26%ರಷ್ಟು ಇದ್ದಾರೆ. ಮಣಿಪುರ ರಾಜ್ಯದ ಉತ್ತರ ಜಿಲ್ಲೆಗಳಲ್ಲಿ ಅಂದರೆ ಸೇನಾಪತಿ, ಉಕ್ರೂಲ್, ತೆಮೆಂಗ್ಲಾಂಗ್ ಮತ್ತು ದಕ್ಷಿಣ ಭಾಗದ ಚಾಂದೇಲ್ ಜಿಲ್ಲೆಗಳಲ್ಲಿ ನಾಗಗಳು ಪ್ರಧಾನವಾಗಿ ಕಾಣಸಿಗುತ್ತಾರೆ. ಕುಕಿ ಸಮುದಾಯವು ಪ್ರಧಾನವಾಗಿ ದಕ್ಷಿಣದ ಚೂರಾಚಾಂದ್ಪುರ, ಕಾಂಗ್ಪೋಪ್ಕಿ, ಚಾಂದೇಲ್ ಮತ್ತು ತೆಂಗ್ನಾಪೋಲ್ ಜಿಲ್ಲೆಗಳಲ್ಲಿ ಹೆಚ್ಚಿದ್ದಾರೆ. ನಾಗ ಮತ್ತು ಕುಕಿಗಳು ಮುಖ್ಯವಾಗಿ ಕ್ರಿಶ್ಚಿಯನ್ ಧರ್ಮದ ಅನುಯಾಯಿಗಳಾಗಿದ್ದಾರೆ. ಇದಿಷ್ಟು ನಾವು ಗಮನಿಸಬೇಕಾದಂತಹ ಸಂಗತಿ. ಮಣಿಪುರದಲ್ಲಿ ಸಂಘರ್ಷ ನಡೆಯುತ್ತಿರುವುದು ಮೈತೈ ಮತ್ತು ಕುಕಿಗಳ ನಡುವೆ. ಕುಕಿಗಳಿಗೆ ಪ್ರತ್ಯೇಕ ಆಡಳಿತ ವ್ಯವಸ್ಥೆಯನ್ನು ನೀಡಬೇಕೆಂಬುದು ಕುಕಿಗಳ ಆಗ್ರಹವಾಗಿದೆ. ಆದರೆ ಮತ್ತೊಂದು ಬುಡಕಟ್ಟು ಸಮುದಾಯವಾಗಿರುವ, ಜೊತೆಗೆ ಕುಕಿಗಳು ಇರುವಲ್ಲಿ ಗಣನೀಯವಾಗಿಯೂ ಇರುವಂತಹ ನಾಗಗಳು ಪ್ರತ್ಯೇಕ ಆಡಳಿತ ವ್ಯವಸ್ಥೆಗೆ ವಿರೋಧವಾಗಿ ನಿಂತಿದ್ದಾರೆ. ಹೀಗಾಗಿ ಕುಕಿಗಳಿಗೆ ಹಿನ್ನಡೆಯಾಗಿದ್ದು ಕೂಡ ಸತ್ಯ. ಒಂದು ವೇಳೆ ಕುಕಿಗಳ ಆಗ್ರಹ ದೊಡ್ಡದಾದರೆ ಗ್ರೇಟರ್ ನಾಗಾಲ್ಯಾಂಡ್ ಅಂದರೆ ಉತ್ತರ ಮಣಿಪುರದಲ್ಲಿ ನಾಗಗಳು ಹೆಚ್ಚಿರುವಂತಹ ಜಿಲ್ಲೆಗಳನ್ನು ನಾಗಾಲ್ಯಾಂಡ್ಗೆ ಸೇರಿಸಬೇಕೆಂಬ ಹೋರಾಟ ಇದಾಗಿದೆ. ಈ ಹೋರಾಟ ಮರುಜೀವ ಪಡೆಯುವಂತಹ ಆತಂಕವಂತೂ ಇಲ್ಲಿನ ಜನರಲ್ಲಿ ಇದ್ದೇ ಇದೆ. ವಿಶೇಷವೆಂದರೆ ಮೈತೈಗಳಿಗೆ ST ಸ್ಥಾನಮಾನ ನೀಡಬೇಕು ಎಂಬ ತೀರ್ಪನ್ನು ಮಣಿಪುರ ಹೈಕೋರ್ಟ್ ನೀಡಿದಾಗ ಅದನ್ನು ವಿರೋಧಿಸಿ ಕುಕಿಗಳೊಂದಿಗೆ ನಾಗಗಳು ಕೂಡ ಹೋರಾಟವನ್ನು ಮಾಡಿದರು. ತದನಂತರದಲ್ಲಿ ಕುಕಿಗಳನ್ನಷ್ಟೇ ಮೈತೈಗಳು ಶತ್ರುಗಳನ್ನಾಗಿ ಪರಿಗಣಿಸಿದರು ಎಂದು ವಿಶ್ಲೇಷಣೆಗಳು ಹೇಳ್ತವೆ. ಆದರೆ ಸಪ್ರೇಟ್ ಅಡ್ಮಿನಿಸ್ಟ್ರೇಷನ್ಗೆ ನಾಗಗಳ ವಿರೋಧ ಸ್ಪಷ್ಟವಾಗಿ ಕಾಣುತ್ತೆ. ST ಮೀಸಲು ಕ್ಷೇತ್ರದಲ್ಲಿ ಅಂದರೆ ಹೊರ ಮಣಿಪುರದಲ್ಲಿ ಕಾಂಗ್ರೆಸ್ NPFನಿಂದ ಸ್ಪರ್ಧಿಸುತ್ತಿರುವ ಅಭ್ಯರ್ಥಿಗಳಿಬ್ಬರೂ ಕೂಡ ನಾಗ ಸಮುದಾಯಕ್ಕೆ ಸೇರಿದವರಾಗಿದ್ದಾರೆ.
ಇಂತಹ ಒತ್ತಿನಲ್ಲಿ ನಾಗಗಳಿಗಿಂತ ಹೆಚ್ಚಿರುವ ಕುಕಿಗಳು ತಮ್ಮ ಅಭ್ಯರ್ಥಿಯನ್ನು ಆಗ್ತಾರಾ ಎಂಬ ಕುತೂಹಲವಂತೂ ಇತ್ತು. ಕುಕಿಗಳ ರಾಜಧಾನಿ ಎಂದೇ ಗುರುತಿಸಲಾಗುವ ಚೂರಾಚಂದ್ಪುರ, ಅದನ್ನು ಕುಕಿಗಳು ಲಾಮ್ಕಾ ಎಂದು ಕರೆದುಕೊಳ್ತಾರೆ. ಇಲ್ಲಿ ಪ್ರಧಾನವಾಗಿ ಕುಕಿ ಸಂಘಟನೆಗಳು ನೆಲೆಸಿವೆ. ಇಂಡಿಜಿನಸ್ ಟ್ರೈಬಲ್ ಲೀಡರ್ಸ್ ಫೋರಂ ಅಂದರೆ ITLF ಪ್ರಧಾನವಾಗಿ ಕುಕಿಗಳ ಸಂಘಟನೆಯಾಗಿದೆ. ನಾವು ಮಣಿಪುರಕ್ಕೆ ವರದಿಗೆ ಹೋಗಿದ್ದಂಥ ಸಂದರ್ಭದಲ್ಲಿ ಚೂರಾಚಂದ್ಪುರದ ITLF ಕಚೇರಿಗೂ ಕೂಡ ಹೋಗಿದ್ದೆವು. ಅಲ್ಲಿ ಈಗಾಗಲೇ ಪ್ರತ್ಯೇಕವಾದಂತಹ ಆಡಳಿತ ವ್ಯವಸ್ಥೆಯನ್ನು ಇಲ್ಲಿನ ಸಂಘಟನೆಗಳು ರೂಪಿಸಿಕೊಳ್ಳುತ್ತಿರುವುದನ್ನು ನಾವು ಡಾಳಾಗಿ ಗುರುತಿಸಿದ್ದೆವು. ಸದ್ಯದ ಸ್ಥಿತಿಯಲ್ಲಿ ನಾಗಗಳ ವಿರೋಧವನ್ನು ಹಾಕಿಕೊಳ್ಳುವುದು ಕುಕಿಗಳಿಗಂತೂ ಕಷ್ಟ. ಹೀಗಾಗಿ ಒಂದು ನಿರ್ಧಾರಕ್ಕೆ ಬಂದಿರುವಂತಹ ITLF ನಾವು ಎದುರಿಸುತ್ತಿರುವ ದುಸ್ಥಿತಿಯನ್ನು ಪರಿಗಣಿಸಿ ಮುಂಬರುವ ಲೋಕಸಭಾ ಚುನಾವಣೆಗೆ ಕುಕಿ ಝೋ ಸಮುದಾಯದ ಯಾವುದೇ ಸದಸ್ಯರು ನಾಮಪತ್ರವನ್ನು ಸಲ್ಲಿಸಬಾರದು ಎಂಬ ನಿರ್ಧಾರಕ್ಕೆ ಬಂದಿದ್ದೇವೆ ಅಂತ ITLF ತಿಳಿಸಿದೆ. ಹೀಗಾಗಿ ಮಣಿಪುರದ ಎರಡು ಲೋಕಸಭಾ ಕ್ಷೇತ್ರಗಳ ಪೈಕಿ ಒಂದರಲ್ಲಿ ನಾಗ ಅಭ್ಯರ್ಥಿಗಳ ನಡುವೆ, ಮತ್ತೊಂದರಲ್ಲಿ ಮೈತ್ರಿ ಅಭ್ಯರ್ಥಿಗಳ ನಡುವೆ ಫೈಟ್ ಆಗಲಿದೆ. ಬಿರೇನ್ ಸಿಂಗ್ ಅವರು ಬೆಂಬಲ ನೀಡಿರುವಂತಹ NPF ಅಭ್ಯರ್ಥಿ ಪರವಾಗಿ ಚುನಾವಣೆ ಪ್ರಚಾರವನ್ನಂತೂ ಮಾಡುವುದು ಸದ್ಯದ ಪರಿಸ್ಥಿತಿಯಲ್ಲಿ ಕಷ್ಟ. ಆದರೆ ಈ ಆಂತರಿಕ ಕಲಹಕ್ಕೆ ಕಾರಣವಾಗಿರುವ ಮೈತ್ರಿ ದುರಾಭಿಮಾನದ ಸಂಘಟನೆಗಳಾದಂತಹ ಆರೋಂಬೈ ತೆಂಗೋಲ್, ಮೈತ್ರಿ ಲಿಪುನ್ಗಳನ್ನು ಪೋಷಿಸುತ್ತಿರುವ ಬಿರೇನ್ ಸಿಂಗ್ NPFಗೆ ಬೆಂಬಲ ಘೋಷಿಸಿರುವುದನ್ನು ಕುಕಿ ಸಮುದಾಯ ಹೇಗೆ ನೋಡುತ್ತೆ ಎಂಬುದು ಕೂಡ ಸದ್ಯದ ಪ್ರಶ್ನೆ. ಇಬ್ಬರು ನಾಗ ಅಭ್ಯರ್ಥಿಗಳಲ್ಲಿ ಯಾರಿಗೆ ಕುಕಿಗಳು ಮತ ಆಗ್ತಾರೆ ಎಂಬುದು ಹೊರ ಮಣಿಪುರ ಲೋಕಸಭಾ ಫಲಿತಾಂಶವನ್ನು ನಿರ್ಧರಿಸುತ್ತೆ. ಇದಿಷ್ಟು ಮಣಿಪುರದ ಬೆಳವಣಿಗೆ. ಮತ್ತೊಂದು ವಿಶೇಷ ವಿಡಿಯೋದೊಂದಿಗೆ ಭೇಟಿಯಾಗೋಣ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಇದಿನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.